ನಮಸ್ತೆ, ವೆಲ್ಕಮ್ಸ್ ಟು ವೀನಾಸ್ ಗಾರ್ಡನಿಂಗ್. ಇವತ್ತಿನ ದಿನ ಕಿಚನ್ ವೇಸ್ಟಿಂದ ಕಂಪೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೂ ಮುಂಚೆ ವೀಡಿಯೋಲಿ ಹೇಳಿದ್ದೀನಿ ನಿಮಗೆ ಕಿಚನ್ ವೇಸ್ಟ್ ಕಂಪೋಸ್ಟ್ ಹೇಗೆ ಮಾಡೋದು ಅಂತ. ನಾನು ಮಾಡ್ಕೊಂಡಿರೋದನ್ನು ಅದನ್ನು ಹೇಗೆ ಕ್ಲೀನ್ ಮಾಡಿಕೊಂಡು ಮತ್ತೆ ಉಪಯೋಗಿಸ್ಬೇಕು ಅನ್ನೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಬ್ಯಾಕ್ ಸೈಡು ನಿಮಗೆ ಕಾಣಿಸ್ತಿರ್ಬೋದು, ನಾನು ನಮ್ಮನೆ ಕಿಚನ್ ವೇಸ್ಟಿಂದ ಕಂಪೋಸ್ಟ್ ಮಾಡಿರೋದು. ಕಂಪೋಸ್ಟ್ ಆದಮೇಲೆ 80% ಕಂಪೋಸ್ಟ್ ಆಗಿದೆ ಅದು. ಅದನ್ನು ನಾನು ಇವಾಗ ಬಿಸಿಲು, ಇವಾಗ ಸಮ್ಮರ್ ಆದ್ದರಿಂದ ಬಿಸಿಲಿಗೆ ಒಣಗಾಕಿದ್ದೀನಿ. ಅದು ಚೆನ್ನಾಗಿ ಡ್ರೈ ಆದಮೇಲೆ ಅದನ್ನು ನಾವು ಕ್ಲೀನ್ ಮಾಡಿಕೊಂಡು ನಾವು ಡೈರೆಕ್ಟ್ ಗಿಡಕ್ಕೆ ಉಪಯೋಗಿಸ್ಬೋದು. ಇವಾಗ ಇದನ್ನು ಹೇಗೆ ಕ್ಲೀನ್ ಮಾಡೋದು, ನಾನು ಹೇಗೆ ಕಂಪೋಸ್ಟ್ ಮಾಡಿದ್ದೀನಿ ಅಂತ ನಿಮಗೆ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ, ಬನ್ನಿ. ನೋಡಿ, ನಾನು ನಮ್ಮನೆ ಕಿಚನಿಂದ ವೇಸ್ಟ್ ಮಾಡ್ಕೊಂಡು ಕಂಪೋಸ್ಟ್ ಮಾಡಿರೋದು. ಈ ಥರ ಕಂಪೋಸ್ಟ್ ಆಗಿರುತ್ತಲ್ಲ, ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು. ಈ ಥರ ಏನಾದರೂ ತೊಗೊಂಡು, ವೇಸ್ಟು ಬ್ಯಾಸ್ಕೆಟ್ಸ್ ಇರುತ್ತಲ್ಲ ನಿಮ್ಮನೆಯಲ್ಲಿ, ಅದನ್ನು ತೊಗೊಂಡು ಕಂಪೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಿಮಗೆ ವೇಸ್ಟ್ ಸಿಕ್ಕುತ್ತೆ. ಮತ್ತೆ ಇದು ವೇಸ್ಟ್ ಆಗಲ್ಲ, ಇದನ್ನು ಮತ್ತೆ ನಾವು ಕಂಪೋಸ್ಟ್ಗೆ ಯೂಸ್ ಮಾಡ್ಬೋದು. ಇದನ್ನು ಮತ್ತೆ ನಾನು ಒಣಗಾಕ್ತೀನಿ. ನಮಗೆ ಯಾವುದೂ ವೇಸ್ಟ್ ಆಗಲ್ಲ, ಎಲ್ಲ ಯೂಸ್ ಮಾಡ್ಬೋದು. ಈ ಲೀವ್ಸ್ನೆಲ್ಲ ಮತ್ತೆ ನಾನು ಒಣಗಕ್ಕೆ ಹಾಕಿದ್ದೀನಿ ಅಂದರೆ ಇದು ಮತ್ತೆ ನಮಗೆ ಕಂಪೋಸ್ಟ್ ಆಗಿ ಸಿಕ್ಕುತ್ತೆ. ಎಲ್ಲ ಒಣಗಿದ ಮೇಲೆ ಪೌಡರ್ ಆಗುತ್ತೆ ಸಣ್ಣದಾಗಿ, ಆವಾಗ ಮತ್ತೆ ನಾವು ಇದನ್ನು ಯೂಸ್ ಮಾಡ್ಬೋದು. ಇವಾಗ ನಿಮ್ಮ ಮನೇಲಿ ಕಿಚನ್ ವೇಸ್ಟ್ ಇರುತ್ತಲ್ಲ, ಅದನ್ನ ಮೇಲೆ ಇದನ್ನು ಒಂದು ಲೇಯರು ಯೂಸ್ ಮಾಡ್ಬೋದು. ನೋಡಿ, ಇವಾಗ ನಿಮಗೆ ಈ ಥರ ಸಿಕ್ಕುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊಬ್ಬರ. ಬ್ಲ್ಯಾಕ್ ಗೋಲ್ಡ್, ಇದನ್ನೇ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳೋದು. ನೋಡಿ, ನನಗೆ ಈ ಬಕೆಟ್ ತುಂಬ ಸಿಕ್ಕಿದೆ. ಇವಾಗ ಅದನ್ನು ಸ್ವಲ್ಪ ನಾನು 5% ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿರೋದ್ರಲ್ಲಿ ನಮ್ಮನೆ ಕಿಚನ್ ವೇಸ್ಟಿಂದ ತಕ್ಕೊಂಡಿರೋದು 5% ಅಷ್ಟು ಕ್ಲೀನ್ ಮಾಡಿದ್ದೀನಿ. ಈ ಬಕೆಟ್ ತುಂಬ ನನಗೆ ಇವಾಗ ಮಣ್ಣು ಸಿಕ್ಕಿದೆ. ಇದಕ್ಕೆ ಡೈರೆಕ್ಟಾಗಿ ನೀವು ಗಿಡ ನೆಡ್ಬೋದು, ಇಲ್ಲಾಂದರೆ ಇದ್ರ ಜೊತೆಗೆ ನೀವು ನಿಮ್ಮನೇಲಿ ಇದ್ದರೆ ನೀಮ್ ಪೌಡರು, ಬೋನ್ ಮೀಲು, ಆಮೇಲೆ ಕೊಕ್ಕೋ ಪಿಟ್ಟು, ಚಾರ್ಕೋಲು, ಸ್ಯಾಂಡು, ಏನಿದ್ರೂ ಪರವಾಗಿಲ್ಲ. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು, ಎಪ್ಸಿಮ್ ಸಾಲ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಗಿಡನ ನೆಟ್ಕೋಬೋದು. ಇವಾಗ ಇದೇ ಮಣ್ಣಲ್ಲಿ ನಾನು ಒಂದು ಗಿಡನ ಹಾಕಿ ತೋರಿಸ್ತೀನಿ. ನಾನು ಇದಕ್ಕೆ ಎಲ್ಲ ಎಪ್ಸಿಮ್ ಸಾಲ್ಟು, ಸ್ಯಾಂಡು, ಆಮೇಲೆ ಕೊಕ್ಕೋ ಪಿಟ್ಟು, ನನ್ನ ಹತ್ರ ಇದೆಲ್ಲ ಇರೋದ್ರಿಂದ ಎಲ್ಲ ಮಿಕ್ಸ್ ಮಾಡಿ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ರೂಟ್ಸ್ಗೆ ಏನು ತೊಂದರೆ ಆಗದೇ ಇರಲಿ, ಡಿಸೀಸ್ ಬರದೇ ಇರಲಿ ಅಂದ್ಬಿಟ್ಟು ನಿಮ್ ಪೌಡ್ರು ಸಹ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ನಿಮ್ ಪೌಡ್ರಿ ಇಲ್ಲ ಅಂದರೆ ನಿಮ್ ಎಲೆ ಬರುತ್ತಲ್ವಾ, ಆ ಎಲೆ ಈಸಿಯಾಗಿ ನಿಮಗೆ ಮನೆಗಳ ಹತ್ರ ಸಿಕ್ಕೇ ಸಿಕ್ಕುತ್ತೆ. ಆ ನೀಮ್ ಎಲೆನ ಇವಾಗ ಸಮ್ಮರ್ ಆದ್ದರಿಂದ ತೊಗೊಂಬಂದು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ರಿ. ನೀವು ಆಟ್ನ ಈಸಿಯಾಗಿ ಒಂದೊಂದು ಸ್ಪೂನ್ ಹಾಗೆ ನಿಮ್ಮ ಗಿಡಗಳಿಗೆ ಕೊಡ್ತಾ ಇರ್ಬೋದು. ಸಮ್ಮರ್ ಆದ್ದರಿಂದ ಈ ಥರದ್ದೆಲ್ಲ ನಾವು ಮಾಡಿ ಇಟ್ಕೋಬೋದು. ಈ ಸಮ್ಮರಲ್ಲಿ ಮಾಡಿ ಇಟ್ಕೊಂಡಿದ್ರೆ ನಮ್ಗೆ ಮುಂದಕ್ಕೆ ಯೂಸ್ ಆಗುತ್ತೆ. ನಿಮ್ಮ ಪೌಡ್ರನ್ನು ಆ ಥರ ಯೂಸ್ ಮಾಡ್ಬೋದು. ಅದು ಒಂದು ಈಸಿ ಟಿಪ್ಪು. ಯಾವುದೇ ಎಲೆಗಳು ನಿಮಗೆ ಏನೇ ಎಲೆ ಏನೇ ಸಿಕ್ಕಿದ್ರೂ ಎಲ್ಲ ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಂಡಿರಿ. ಇವಾಗ ಸಮ್ಮರ್ ಆದ್ದರಿಂದ ಡ್ರೈ ಆಗುತ್ತೆ ಚೆನ್ನಾಗಿ. ಅದನ್ನು ಇಟ್ಕೊಂಡು ನೀವು ಉಪಯೋಗಿಸ್ಕೊಳ್ಳಿ. ಬಾಳೆಹಣ್ಣಿನ ಸಿಪ್ಪೆ, ಆರೆಂಜಿನ ಸಿಪ್ಪೆ, ವಾಟರ್ ಮೆಲನ್ನು ಪೀಲು, ಯಾವುದೇ ಆಗಲಿ ಯಾವುದನ್ನು ವೇಸ್ಟ್ ಮಾಡ್ಬೋದು, ಎಲ್ಲನೂ ಯೂಸ್ ಮಾಡಿ. ನಾನು ಇದಕ್ಕೆ ಇವಾಗ ನಿಮಗೆ ತೋರಿಸಿರೋ ಗೊಬ್ಬರಕ್ಕೆ ಏನು ಫ್ರೂಟ್ಸಿಂದು ಪೀಲ್ ಹಾಕಿಲ್ಲ, ಯಾವ್ದು ಹಾಕಿಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲನೂ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು. ನಮ್ಮ ಮನೇಲಿ ಮಿಕ್ಕಿರೋ ಅನ್ನ, ಚಪಾತಿ, ದೋಸೆ, ಬ್ರೆಡ್ಡು, ಸಾರು ಏನು ಮಿಕ್ಕಿದ್ರೂ ನಾನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತಾ ಇದ್ದೆ.
ಅದನ್ನೆಲ್ಲ ಇಲ್ಲಿಗೆ ತಂದಿರೋದು. ಅದನ್ನೆಲ್ಲ ಮಾಡಿ ಈ ಥರ ನಾನು ಬ್ಲಾಕ್ಗಳು ತೊಗೊಂಡಿದ್ದೀನಿ. ಇವಾಗ ನಾನು ಇದೇ ಮಣ್ಣಲ್ಲಿ ರಾಧಾ ಮನೋಹರ್ ಅಂತ ಒಂದು ಕ್ರೀಪರ್ ತಂದಿದ್ದೀನಿ, ಅದನ್ನು ನಾನು ಇಟ್ಕೊಳ್ತೀನಿ. ಅದನ್ನು ಇಟ್ಕೊಳ್ತಾ ಇದ್ದೀನಿ ಈ ಮಣ್ಣಲ್ಲಿ. ನಾವು ಮನೇಲಿ ಬಂದಿರೋ ಕಿಚನ್ ಕಂಪೋಸ್ಟಿಂದ ಬಂದಿರೋ ಬ್ಲ್ಯಾಕ್ ಗೋಲ್ಡಲ್ಲಿ ನಾನು ಇವಾಗ ಗಿಡ ನೆಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮೇಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.